ಉಲ್ಲೇಖವನ್ನು ಮಾಡಲಾಗಿದೆ. ಇನ್ನು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದವರ ಪೈಕಿ A10 ಆರೋಪಿ ವಿನಯ್ ಬಹಳ ಪ್ರಮುಖ. ಲಾಠಿಯಿಂದ ಹೊಡೆದು ಮನಸ್ಸೋ ಇಚ್ಛೆಯಿತ ಹಲ್ಲೆಯನ್ನು ಮಾಡಿದ, ಈ ಅಂಶವನ್ನು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಕೊಲೆಗೂ ಮುನ್ನ ರೆಸ್ಟೋರೆಂಟ್ನಲ್ಲಿ ಚರ್ಚೆಯಲ್ಲಿ ಈತ ಭಾಗಿಯಾಗಿದ್ದ. ರೇಣುಕಾ ಮೇಲೆ ಹಲ್ಲೆಯ ಸಂದರ್ಭದಲ್ಲಿ A11 ಆರೋಪಿ ನಾಗರಾಜ್ ಕೂಡ ಇದ್ದ. A10 ಆಯಿತು, ಈಗ A11 ಆರೋಪಿ ನಾಗರಾಜ್, ಆತನ ಪಾತ್ರ. ಸೊ ಈತ ರೇಣುಕಾ ಸ್ವಾಮಿ ಮೇಲೆ ಕಾಲಿನಿಂದ ಒದ್ದಿದ್ದ, ಅದರ ಜೊತೆಗೆ ಶವ ಸಾಗಿಸುವಂಥ ಕೆಲಸವನ್ನು ಕೂಡ ಈ ನಾಗರಾಜೇ ಮಾಡಿರೋದು. ಶವ ಸಾಗಿಸೋದಕ್ಕೆ ವ್ಯವಹಾರವನ್ನು ಆರೋಪಿ ನಾಗರಾಜ್ ಮಾಡಿದ್ದ, ಏನೆಲ್ಲ ವ್ಯವಸ್ಥೆಗಳು ಬೇಕೋ ಎಲ್ಲವನ್ನು ಕೂಡ ಈತನೇ ಮಾಡಿರೋದು. ಜೊತೆಗೆ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಹಣದ ಡೀಲಿಂಗನ್ನು ಕೂಡ ನಾಗರಾಜ್ ಮಾಡಿದ್ದ. ಇನ್ನು ಕೊಲೆ ಕೇಸಲ್ಲಿ ಬೇರೆಯವರು ಶರಣಾಗೋದಕ್ಕೆ ಈತ ಈ ಡೀಲಿಂಗ್ ಮಾಡಿರೋದು. ಇದು ನಾಗರಾಜ್ನ ಪಾತ್ರ. A10 ಆರೋಪಿ ವಿನಯ್ ರೇಣುಕಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ. ಲಾಠಿಯಿಂದ ಹೊಡೆದು ಮನಸ್ಸೋ ಇಚ್ಛೆ ಈತ ಹಲ್ಲೆಯನ್ನು ಮಾಡಿದ್ದಾನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಇನ್ನು ಕೊಲೆಗೂ ಮುನ್ನ ರೆಸ್ಟೋರೆಂಟ್ನಲ್ಲಿ ಚರ್ಚೆ ಆಗಿತ್ತು, ಅದರಲ್ಲೂ ಕೂಡ ಈ ವಿನಯ್ ಭಾಗಿ ಆಗಿದ್ದ. ಇನ್ನು A11 ಆರೋಪಿ ನಾಗರಾಜ್, ಆತನ ಪಾತ್ರ. ಸ್ವಾತ ರೇಣುಕಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದ, ಪ್ರತಿಯೊಂದಕ್ಕೂ ಕೂಡ ಆತ ಅಲ್ಲಿ ಸಾಕ್ಷಿಯಾಗಿದ್ದ, ಆತನೂ ಕೂಡ ಸ್ವತಃ ಒದ್ದಿದ್ದ, ಹಲ್ಲೆಯನ್ನು ನಡೆಸಿದ್ದ. ಇನ್ನು ಶವ ಸಾಗಿಸುವಂಥ ಕೆಲಸವನ್ನು ಕೂಡ ನಾಗರಾಜ್ ಮಾಡ್ತಾನೆ. ಅದಾದ ನಂತರ ಶವವನ್ನು ಸಾಗಿಸೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಹಾರವನ್ನು ಕೂಡ ಈತನೇ ಮಾಡಿದ್ದ. ಪ್ರಮುಖವಾಗಿ ಹಣದ ಡೀಲಿಂಗ್ ಏನಿದೆ ಅದನ್ನು ಈತನ ಮೂಲಕ ಮಾಡಲಾಯಿತು. ಕೊಲೆ ಕೇಸಲ್ಲಿ ಬೇರೆಯವರು ಶರಣಾಗೋದಕ್ಕೆ ಈತನೇ ಡೀಲಿಂಗ್ ಮಾಡಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. A11 ಆರೋಪಿ ನಾಗರಾಜ್ ಮೇಲೆ ಈ ಆರೋಪ ಇರೋದು. ಇನ್ನು A12 ಆರೋಪಿ ಲಕ್ಷ್ಮಣ್ ಹಲ್ಲೆಯ ಸಂದರ್ಭದಲ್ಲಿ ದರ್ಶನ್ ಚಾಲಕ A12 ಆರೋಪಿ ಲಕ್ಷ್ಮಣ್ ಕೂಡ ಇರ್ತಾನೆ. ರೇಣುಕಸ್ವಾಮಿ ಶವ ಎಸೆಯೋದಕ್ಕೆ ಬೇಕಾಗಿದ್ದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಈತನೇ ಮಾಡಿದ್ದ. ರೇಣುಕಸ್ವಾಮಿ ಹಲ್ಲೆಯನ್ನು ಕೂಡ ಈತ ಮಾಡ್ತಾನೆ, ದರ್ಶನ್ಗೆ ಆಪ್ತನಾಗಿದ್ದಾನೆ. ಈ ಪ್ರಕರಣದ ಇನ್ನೋರ್ವ ಆರೋಪಿ A13 ದೀಪಕ್, ಸೊ ಈತ ಕೂಡ ಮತ್ತೋರ್ವ ಆರೋಪಿ. ಪ್ರದೋಷ್ ಹೇಳಿದಂತೆ ಹಣವನ್ನು ನೀಡಿ ಶರಣಾಗೋದಕ್ಕೆ ಈತ ಒಪ್ಪಿಸಿದ್ದ, ಅವರನ್ನು ಕನ್ವಿನ್ಸ್ ಮಾಡಿದ್ದ. ನಿಖಿಲ್, ಕೇಶವಮೂರ್ತಿ ಹಾಗೂ ಕಾರ್ತಿಕ್, ಸೊ ಈ ಮೂವರನ್ನು ಕನ್ವಿನ್ಸ್ ಮಾಡಿರೋದು, ಶರಣಾಗೋದಕ್ಕೆ ಒಪ್ಪಿಸಿರೋದು. ಪ್ರದೋಷ್ನ ಸೂಚನೆಯ ಮೇರೆಗೆ ಈ A13 ಆರೋಪಿಯಾಗಿರುವಂಥ ದೀಪಕ್ ಈತ ಕೂಡ ಹಲ್ಲೆಯನ್ನು ಕೂಡ ಮಾಡಿದ್ದ. ಇನ್ನು ಮೂವರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿಯನ್ನು ಈ ದೀಪಕ್ ತಲುಪಿಸಿರ್ತಾನೆ. ಸ್ವಾಮಿ ಕಿಡ್ನಾಪ್ ಬಳಿಕ ಇಡೋದಕ್ಕೆ ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಈತನೇ. ಆತನನ್ನು ಕಿಡ್ನಾಪ್ ಮಾಡೋದಕ್ಕೆ ಮಾಡಿ ಆನಂತರ ಎಲ್ಲಿ ಆತನನ್ನು ಇಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಜಾಗದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರೋದು ಇದೇ ದೀಪಕ್ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಕೊಲೆ ನಡೆದಿರುವಂಥ ಸ್ಥಳ, ಶೆಡ್ನ ಜವಾಬ್ದಾರಿಯನ್ನು ಈತ ವಹಿಸಿಕೊಂಡಿದ್ದ, ಇದು ಆತನ ಪಾತ್ರ. ದೀಪಕ್ ಮಾಡಿರುವಂಥ ಪಾತ್ರ ಏನಿಲ್ಲ, ಆ ಸಂದರ್ಭದಲ್ಲಿ ಆತ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕೊಲೆ ನಡೆದಿರುವಂಥ ಸ್ಥಳದ ಶೆಡ್ನ ಜವಾಬ್ದಾರಿಯನ್ನು ಕೂಡ ಈತನೇ ವಹಿಸಿರೋದು. ಇಲ್ಲೇ ಸೂಕ್ತ, ಇಲ್ಲಿ ಯಾರಿಗೂ ಇಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದರೆ ಯಾರಿಗೂ ಕೂಡ ಗೊತ್ತಾಗಲ್ಲ, ಎಲ್ಲ ವ್ಯವಸ್ಥೆಯನ್ನು ಕೂಡ ಈತನೇ ಮಾಡಿರೋದು. ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಡೀಲಿಂಗನ್ನು ಕೂಡ ಮಾಡುವಂಥ ಕೆಲಸದಲ್ಲಿ ಈತ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದ. ಇನ್ನೂ ಪ್ರಮುಖ ವಿಚಾರ ಅಂತಂದರೆ ಈ ಕೊಲೆ ಆದ ನಂತರ ನಿಖಿಲ್, ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಶರಣಾಗಿದ್ದರು, ಅವರನ್ನು ಶರಣಾಗುವಂಥ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ದು, ಪ್ರದೋಷ್ನ ಸೂಚನೆಯ ಮೇರೆಗೆ ಒಪ್ಪಿಸುವಂತೆ ಮಾಡಿದ್ದು ಇದೇ ದೀಪಕ್ ಅನ್ನುವಂಥದ್ದು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು A14 ಆರೋಪಿಯಾಗಿರುವಂತಹ ಪ್ರದೋಷ್ನ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಕೊಲೆ ಪ್ರಕರಣದಲ್ಲಿ ಖರ್ಚಿಗಾಗಿ 30 ಲಕ್ಷ ರೂಪಾಯಿ ಈತ ಪಡ್ಕೊಂಡಿದ್ದ. ಆರೋಪಿ ದೀಪಕ್ ಮೂಲಕ ವ್ಯವಹಾರವನ್ನು ಈತ ನಡೆಸಿದ್ದ. ಆರೋಪಿಗಳು ಶರಣಾಗೋತಿಕ್ಕೆ ಹೆದರದಂತಹ ಸಂದರ್ಭದಲ್ಲಿ ದರ್ಶನ್ ಭೇಟಿಯಾಗ್ತಾನೆ, ದರ್ಶನ್ನ ಭೇಟಿ ಮಾಡಿಸಿ ಮಾತುಕತೆಯನ್ನು ಇದೇ ಪ್ರದೋಷ್ ಮಾಡಿಸ್ತಾನೆ. CCTV ದೃಶ್ಯಾವಳಿಯನ್ನು ಡಿಲೀಟ್ ಕೂಡ ಮಾಡಿಸಿರೋದು ಇದೇ ಪ್ರದೋಷ್. ಸಾಕ್ಷ್ಯನಾಶ, ಕೊಲೆ ಬಳಿಕ ಸ್ಥಳಕ್ಕೆ ಒಬ್ಬರನ್ನು ಕರೆಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸವನ್ನು ಮಾಡಿದಂಥ A15 ಆರೋಪಿ ಕಾರ್ತಿಕ್, ಆತನ ಪಾತ್ರ ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಹಣ ನೀಡಿದಂತಹ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಯ ಶವವನ್ನು ಆತ ಸಾಗಿಸಿರ್ತಾನೆ. ಪೊಲೀಸರ ಮುಂದೆ ಶರಣಾಗೋದಕ್ಕೆ ಈತ ಕೂಡ ಒಪ್ಪಿಕೊಂಡಿದ್ದ. ಈ ರೀತಿಯಾಗಿ
ಹದಿನೈದನೇ ಆರೋಪಿಯಾಗಿರುವಂತಹ ಕಾರ್ತಿಕ್ ಕೊಲೆ ಮಾಡಿದಂತಹ ಸ್ಥಳದಲ್ಲೂ ಕೂಡ ಹಣ ನೀಡಿದಂತಹ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಶವವನ್ನು ಈತ ಸಾಗಿಸಿರೋದು. ಪೊಲೀಸರ ಮುಂದೆ ಈತ ಶರಣಾಗೋದಕ್ಕೆ ಈತ ಕೂಡ ಒಪ್ಪಿಕೊಂಡಿದ್ದ. A15 ಆರೋಪಿ ಕಾರ್ತಿಕ್, ಇನ್ನು A14 ಆರೋಪಿ ಪ್ರದೋಷ್, ಸೊ ಆತನ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಪ್ರಮುಖವಾಗಿ ಗಮನಿಸೋದಾದರೆ ಈತ ಈ ಕೊಲೆ ಪ್ರಕರಣದಲ್ಲಿ ಎಲ್ಲವನ್ನು ಕೂಡ ಮುಚ್ಚಿ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಈತ ಪ್ರಮುಖವಾಗಿ 30 ಲಕ್ಷ ರೂಪಾಯಿಯನ್ನು ದರ್ಶನದಿಂದ ಪಡ್ಕೊಂಡಿದ್ದ. ಆರೋಪಿ ದೀಪಕ್ ಮೂಲಕ ವ್ಯವಹಾರವನ್ನು ಈತನೇ ನಡೆಸಿರೋದು. ಆರೋಪಿಗಳು ಶರಣಾಗೋದಕ್ಕೆ ಹೆದರದಂತಹ ಸಂದರ್ಭದಲ್ಲಿ ದರ್ಶನನ್ನು ಭೇಟಿ ಮಾಡಿಸಿದ್ದು ಕೂಡ ಪ್ರದೋಷ್. ಸದಾದ ನಂತರ ದರ್ಶನ್ ಮೂಲಕ, ಅಂದರೆ ಪ್ರದೋಷ್ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ, ದರ್ಶನ್ ಭೇಟಿಯನ್ನು ಮಾಡಿಸಿ ಮಾತುಕತೆಯನ್ನು ಈತ ಮಾಡಿಸಿರ್ತಾನೆ. CCTV ದೃಶ್ಯಾವಳಿಗಳನ್ನು ಡಿಲೀಟ್ ಕೂಡ ಮಾಡಿಸಿರೋದು ಇದೇ ಪ್ರದೋಷ್. ಕೊಲೆಯ ಬಳಿಕ ಸ್ಥಳಕ್ಕೊಬ್ಬರನ್ನು ಕರೆಸಿಕೊಂಡು ಆನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು A15 ಆರೋಪಿ ಕಾರ್ತಿಕ್ ಪಟ್ಟಣಗೆರೆ ಶೆಡ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಹಣ ನೀಡಿದಂಥ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಈತ ಸಾಗಿಸಿರ್ತಾನೆ. ಇನ್ನು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಕೂಡ ಈತ ಒಪ್ಪಿಕೊಂಡಿದ್ದ ಅನ್ನುವಂಥ ಅಂಶ ಈ ಸುದೀರ್ಘವಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.